ಎಸ್ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಬಂಡಾಯ ಆಗ್ತಾರ? ಬೆಳಗಾವಿ ಉತ್ತರ ಕ್ಷೇತ್ರದ ಹಾಲಿ MLA ಬೆನಕೆ, ಅನಿಲ್ ಬೆನಕೆ. ಸೊ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಬಿಜೆಪಿಯಿಂದ, ಆ್ಯಂಡ್ ಟಿಕೆಟ್ ಅನೌನ್ಸ್ ಆಯಿತು. ಡಾಕ್ಟರ್ ರವಿ ಪಾಟೀಲ್ಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದರೆ ಬೆಳಗಾವಿ ಉತ್ತರ ಕ್ಷೇತ್ರದಿಂದ. ಸೊ ಸಿಟ್ಟಿಂಗ್ MLA ಟಿಕೆಟ್ ತಪ್ಪಿಸೋದಲ್ಲ ಅಂತ ಈಗ ಅನಿಲ್ ಬೆನಕೆ ಬೇಜಾರಾಗಿದೆ. ನನಗೆ ಯಾಕೆ ಟಿಕೆಟ್ ತಪ್ಪಿಸಲು ಕಾರಣ ಕೊಡ್ತಾ ಇಲ್ಲ ನನಗೆ ಅಂದ್ಬಿಟ್ಟು ಈಗ ಅನಿಲ್ ಬೆನಕೆ ಬಂಡಾಯವಾಗಿ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋದು ಚರ್ಚೆ. ಸೊ ಬಂಡಾಯ ಅಂತೂ ಆಗಿದ್ದಾರೆ, ಬೇಸರನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಗೊತ್ತಿಲ್ಲ ನನಗೆ, ನನಗೆ ಯಾವುದೇ ಒಂದು ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ ನನಗೆ. ಬಟ್ ಟಿಕೆಟ್ ಮಿಸ್ ಮಾಡಿದ್ರೆ, ಏಕೈಕ ಟಿಕೆಟ್ ಮಿಸ್ ಮಾಡಿದ್ರೆ ಯಾಕಂತ ಗೊತ್ತಿಲ್ಲ ಅಂತ. ಅನಿಲ್ ಬೆನಕೆ ಈಗ ಬಂಡಾಯದ ಬಾವುಟವನ್ನ ಆರಿಸ್ತಾ ಇದ್ದಾರೆ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ. ಎಸ್, ಅವರು ಸಿಟ್ಟಿಂಗ್ MLA ಕಳೆದ ಬಾರಿ ಗೆದ್ದಿದ್ದೆ ಆಶ್ಚರ್ಯ, ಫೈಟ್ ಮಾಡಿ ಗೆದ್ದಿದ್ರು. ಅದು ಕಾಂಗ್ರೆಸ್ನ ಭದ್ರಕೋಟಿ ಆಗಿತ್ತು, ಸಿದ್ದರಾಮಯ್ಯ ಗೆದ್ದಿದ್ರು. ಆದರೆ ಸಿಟ್ಟಿಂಗ್ MLAನ ಈಗ ತಿರಸ್ಕಾರ ಮಾಡಿ ಡಾಕ್ಟರ್ ರವಿ ಪಾಟೀಲ್ ಟಿಕೆಟ್ ಕೊಟ್ಟಿರೋದೆ ಒಂಥರ ಆಶ್ಚರ್ಯ. ಹೌದು, ಈಗ ಬೆನಕೆ ಬಂಡಾಯ ಇದ್ದವರೇ, ನೋಡ್ಬೇಕೇನಾಗತ್ತೆ ಅಂತ. ಇದಕ್ಕೆ ಬಿಜೆಪಿಗೆ ಪೂರಕವಾಗಿಲ್ಲ ಅನ್ನೋ ವಾತಾವರಣ, ಯಾಕಂದ್ರೆ ಇವರಿಬ್ಬರು ಸ್ಪ್ಲಿಟ್ ಆದರೆ ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ದಡವನ್ನ ಸೇರುವ ಸಾಧ್ಯತೆ ದಟ್ಟವಾಗಿದೆ ಉತ್ತರದಲ್ಲಿ. ಹೌದು, ಸೊ ಬಿಜೆಪಿ ಕಷ್ಟ ಅನ್ಸುತ್ತೆ. ಹಾಗಾದ್ರೆ ಬಿಜೆಪಿಯ ಜಗಳ ಮೊದ್ಲೇ ಫೈಟ್ ಇತ್ತು. ಹೌದು, ಅವರು ಅವರಿಂದ ಕಾಂಗ್ರೆಸ್ ಇಂದ ಇವ್ರು ಕಿತ್ಕೊಂಡಿದ್ರು. ಈಗ ಇವರು ಇವ್ರದ ಗೆದ್ದಿರೋರ್ದೇ ಉಲ್ಟಾ ಆಯ್ತಲ್ಲ. ಈಗ ಹೌದು, ಬಿಜೆಪಿನೇ ಇಬ್ಬಾಗ ಆಯ್ತಲ್ಲ, ಮನೆಯೊಂದು ಎರಡು ಬಾಗ್ಲಲ್ಲ. ಕಾಂಗ್ರೆಸ್ ಆದಿ ಸಲೀಸ್ ಅಷ್ಟೇ, ಬೇರೇನಿಲ್ಲ ಇಲ್ಲಿ. ಅಲ್ಲಿ ನಮ್ಗೆ ಯಾಕೆ ನಂತ ವಿರೋಧ ಇರ್ಲಿಲ್ಲ, ಯಾಕೆ ನನಗೆ ತಪ್ಪಿಸಿದ್ರು ಅನ್ನೋ ಒಂದು ಗೊಂದಲಿದಾರಪ್ಪ. ಬಿಜೆಪಿಯವ್ರನ್ನ ಇದೆಯಲ್ಲ, ಯಾರನ್ನ ಬೇಕಾರ ಅರ್ಥ ಮಾಡ್ಕೋಬಹುದು. ನಮಗ್ ಗೊತ್ತಾಗ್ದಿರ ಮಂಗಳಗರದ ಬಗ್ಗೆ ಏನಾರು ಹೇಳ್ಬೋದು, ಈ ಬಿಜೆಪಿ ಅವ್ರ ಬಗ್ಗೆ ಹಿಂಗೆ ಅಂತ ಹೇಳಕ್ಕಾಗ. ಅವ್ರಿಗೆ ಅದೇನೆ ಈಗ ಏನೋ ವಯಸ್ಸಿನ ವಿಚಾರನೋ ಅಥವಾ ನನ್ನಿರೋದ ಏನಾದ್ರು ಭ್ರಷ್ಟಾಚಾರ ಆರೋಪಗಳಿತ್ತು ಏನಾದ್ರು ಹೇಳ್ಬೇಕಲ್ಲ, ಹೇಳ್ಬೇಕು ಆಚೆಗೆ, ಜನ ಕಾರಣ ಕೊಡ್ಬೇಕು. ಇಲ್ಲ ಇವ್ರಾರ ಒಳಗಡೆ ಏನೈತೆ ಅಂತ ಹೇಳ್ಕೋಬೇಕು. ನನ್ಗೆ ಈ ಕಾರಣಕ್ಕೆ ತಿರಸ್ಕಾರ ನಿಮ್ಗೆ ಈ ಟಿಕೆಟ್ ಕೊಡ್ತಿಲ್ಲಪ್ಪ ಈ ಕಾರಣಕ್ಕೆ ಅಂತ ಹೇಳಿದ್ರೆ ಒಂದ್ ರೀತಿ ಅರ್ಥ ಆದ್ರೂ ಆಗ್ತಿತ್ತು ನನಗೆ. ಭ್ರಷ್ಟಾಚಾರ ಈಗ ನಿಮ್ಗಿನ್ನೊಂದು ವಿಷಯ ಎಂತೆಂತ, ಈಗ ಕಳೆದ ಬಾರಿ ಹಿಂದೆ ಸೆಷನ್ ಅಲ್ಲಿ ನೀಲಿ ಚಿತ್ರ ನೋಡಿದಂತ ಸೌದಿಗೆ ಟಿಕೆಟ್ ಕೊಟ್ಟಿರ್ಲಿಲ್ವಾ? 18 ಚುನಾವಣೆ ಆಗಿತ್ತು, 13 ಆಗಿತ್ತಾನೆ, ಕೊಟ್ಟಿದ್ರು ತಾನೆ. ಹೌದು, ಕೊಟ್ಟಿದ್ರು. ಲೂಟಿ ಮಾಡಿದವ್ರಿಗೆಲ್ಲ ಟಿಕೆಟ್ ಕೊಟ್ಟಿಲ್ವಾ ಇವರು? ಅಂತದಿನ ಅಂತ ಅದಕ್ಕಿಂತ ಮಹಾನ್ ಕಾರ್ಯವನ್ನ ಬೆನಕೆ ಏನ್ ಮಾಡ್ಬಿಟ್ಟಿದ್ರು? ಮಾಡಿಲ್ಲ. ಏನ್ ಮಾಡ್ಬಿಟ್ಟಿದ್ರು? ಏನ ಮಾಡಿದ್ರ? ಆ ತರದೇನು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲವನ್ನೂ ಸಹಿಸಿಕೊಂಡಂತ ಬಿಜೆಪಿ ಬೇರೆಯವ್ರ ವಿಚಾರದಲ್ಲಿ ಬೆನಕೆ ವಿಚಾರದಲ್ಲಿ ಯಾಕೆ ಬೆಂಡಾಗ್ಲಿಲ್ಲ ಅಲ್ವಾ? ಹೌದು, ಇರ್ತವೇನೋ ಕತೆಗಳು ಇವರವೇ. ಬಾರ್ಗಿನ್ ಇರಬಹುದೇನೋ. ನಿಮ್ಮ ಪ್ರಕಾರ ಬೆಳಗಾವಿ ಉತ್ತರದಲ್ಲಿ ಯಾರು ಗೆಲ್ತಾರೆ, ಕಾಂಗ್ರೆಸ್ ಬಿಜೆಪಿನ ಅಥವಾ ಅನಿಲ್ ಬೆನಕೆ? ಬೆನಕೆ ಬಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.